ನನ್ನ ಬಗ್ಗೆ ನಿನ್ನೆ ಮಾನ್ಯ ಸಚಿವರು, ನನ್ನ ಸಹೋದರರಂತೂ ಕೂಡ ಹೇಳೋಣ, ಪ್ರಿಯಾಂಕಾ ಖರ್ಗೆ ಅವರು ನನ್ನ ಬಗ್ಗೆ ಬಹಳ ಅಗುರವಾಗಿ ಮಾತಾಡಿದ್ದಾರೆ. ನನಗೇನು ನೋವಿಲ್ಲ, ಯಾಕೆಂದರೆ ನಾರಾಯಣ ಸ್ವಾಮಿಯವರು ನನ್ನನ್ನು ಬೈಲಿಕ್ಕೇನೆ ಬಿ ಜೆ ಪಿನವರು ಅಪಾಯಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪಾಪ ಹೇಳಿ, ಐ ಆಮ್ ನಾಟ್ ಅನ್ ಇಂಡಿವಿಜುವಲ್, ಐ ಎ ಅಪೋಸಿಷನ್ ಲೀಡರ್ ಇನ್ ದಿ ಕೌನ್ಸಿಲ್. ವಾಟ್ ಎವರ್ ದಿ ಲ್ಯಾಪ್ಸಸ್ ಕಮ್ಸ್ ಟು ಮೀ, ಐ ಹ್ಯಾವ್ ಟು ಆನ್ಸರ್ ಟು ಇಟ್. ಪಬ್ಲಿಕ್ ಡೊಮೈನಿಗೆ ನಾನು ತೊಗೊಂಡು ಹೋಗಬೇಕು, ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಇದು ಈ ಕಾರಣಕ್ಕೆ ನಾವಿರೋದು. ವಿರೋಧ ಪಕ್ಷದಲ್ಲಿ ಕುಳಿತು ನಿಮ್ಮನ್ನಲ್ಲದೆ ನಾವು ಇನ್ಯಾರ ಬಗ್ಗೆ ಮಾತಾಡಬೇಕು? ಸ್ವಜನ ಪಕ್ಷಪಾತ ನೀವು ಮಾಡಿಲ್ಲ ಅಂದರೆ ನಿಮ್ಮ ಬಗ್ಗೆ ನಾನು ಹೆಸರು ಎತ್ತಲಿಕ್ಕೆ ನಾನು ಯೋಗ್ಯನಲ್ಲ, ಎತ್ತಬಾರ್ದು. ನೀವು ಮಾಡಿದ್ದೀರಿ, ನಾನು ಹೇಳಬೇಕು, ಹೇಳಿದ್ದೀನಿ. ಇನ್ನೊಂದು ಹೇಳಿದ್ದಾರೆ, ನಾರಾಯಣ ಸ್ವಾಮಿಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ದಾರೆ. ನನಗೆ ಜಾಸ್ತಿ ಇಂಗ್ಲೀಷ್ ಬರಲ್ಲ, ತುಂಬ ಕಡಿಮೆ. ಇತ್ತೀಚೆಗೆ ಇವರೆಲ್ಲ ನಮ್ಮನ್ನು ಮಾತಾಡಿಸಿ ಮಾತಾಡಿಸಿ ಕಲ್ತ್ಕೊಂಡಿದ್ದೀನಿ. ಓಕೆ, ನಾನು ಕಾನ್ವೆಂಟ್ಗೆ ಹೋಗಿಲ್ಲ, ಐ ವಾಸ್ ನಾಟ್ ಎ ಕಾನ್ವೆಂಟ್ ಸ್ಟೂಡೆಂಟ್. ನಮ್ಮ ಅಪ್ಪ ಅಮ್ಮ ಹೆಬ್ಬೆಟ್ಟು, ಅವ್ರಿಗೆ ಏನು ಬಂದಿಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವರು ಹೊಟ್ಟೆಯಲ್ಲಿ ಹುಟ್ಟಿದವರು, ಕೂಲಿ ಮಾಡ್ತಿದ್ದವರು ಅವರು. ಬಟ್ ಅಂಥ ಜಾಗದಿಂದ ಬಂದು ಇವತ್ತು ಕರ್ನಾಟಕದ ಈ ಕೌನ್ಸಿಲಲ್ಲಿ ಭಾರತೀಯ ಜನತಾ ಪಕ್ಷ ನನ್ನ ಯೋಗ್ಯತೆಯನ್ನು ಗುರುತಿಸಿ ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ. ಓಕೆ, ನಿಮ್ಮ ಥರ ಹುಟ್ಟುವಾಗಲೇ ನಾನು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ದೆ. ನಮ್ಮಪ್ಪನಿಗೆ ಯೋಗ್ಯತೆ ಇರಲಿಲ್ಲ ನನ್ನನ್ನು ಕಾನ್ವೆಂಟಿಗೆ ಕಳಿಸ್ಲಿಕ್ಕೆ, ಸರ್ ನಿಮಗೆ ಯೋಗ್ಯತೆ ಇತ್ತು, ಪಾಪ ನೀವು ಹೋಗಿದ್ದೀರಿ. ಎಲ್ಲಿವರೆಗೂ ಹೋಗಿದ್ದೀರಿ ನನಗೂ ಗೊತ್ತಿದೆ, ಎಲ್ಲಿ ಫೇಲ್ ಆಗಿದ್ದೀರಿ ಅಂತೂ ಗೊತ್ತಿದೆ. ಕಾನ್ವೆಂಟ್ಗೆ ಹೋಗಿದ್ದಕ್ಕೆ ನಿಮ್ಗೆ ಇಂಗ್ಲೀಷ್ ಬರ್ತದೆ. ನಾನು ಕಾಂಗ್ರೆಸ್ಗೂ ನಾನು ಹೋಗಿಲ್ಲ, ವಾಟಾಳ್ ನಾಗರಾಜು ನಾರಾಯಣ ಕುಮಾರ್ ಜೊತೆಯಲ್ಲಿ ಕನ್ನಡ ಹೋರಾಟ ಮಾಡ್ಕೊಂಡಿದ್ದೆ ನಾನು, ಆದ್ದರಿಂದ ನನಗೆ ಕನ್ನಡದವನು ನಾನು, ನನಗೆ ಇಂಗ್ಲೀಷ್ ಬರಲ್ಲ. ಆದರೆ ಸಿ, ದೀಸ್ ಲ್ಯಾಂಗ್ವೇಜಸ್ ಆರ್ ಓನ್ಲಿ ಫಾರ್ ಕಮ್ಯುನಿಕೇಷನ್ ಅಷ್ಟೇ. ಲಾ ಬರಲ್ಲ ಅಂದವರೆ, ನಾನು ಲಾ ಸ್ಟೂಡೆಂಟೇ ಅಲ್ಲ, ಏನು ನಿಮ್ಮ ಉದ್ದೇಶ ಏನು? ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದೀರಿ? ನನ್ನನ್ನು ಪರ್ಸನಲ್ ಅಟ್ಯಾಕ್ ಮಾಡಿದರೆ ಚಲ್ಲಾಣ ಹರಿದು ಬಿಡ್ತೀನಿ ನಾನು. ಛಲವಾದಿ ಸುಮ್ಮನೆ ಅಂತ ತಿಳ್ಕೊಬೇಡಿ, ಕೆಣಕದ್ರೆ ಕುಣ್ಕೋ ವ್ಯಕ್ತಿ ನಾನು. ಮೈಂಡ್ ಯುವರ್ ಲ್ಯಾಂಗ್ವೇಜ್ ಮಿಸ್ಟರ್ ಪ್ರಿಯಾಂಕ್. ನನ್ನ ಇಂಗ್ಲೀಷು ಇವ್ರಿಗೆ ಇಲ್ಲಿ ಕುಳ್ತಿರೋರ್ಗೆ ಅರ್ಥ ಆಗೋಷ್ಟಾದರೆ ಸಾಕು ನನ್ನ ಇಂಗ್ಲೀಷು. ನಿಮ್ಮ ಇಂಗ್ಲೀಷ್ ಏನು ಅಂತ ನಾನು ನೋಡಿದ್ದೀನಿ. ಪಕ್ಕದಲ್ಲಿ ನಮ್ಮ ಅಪ್ಪನ ಹೆಸರು ಅದಿತ್ಯ, ನನಗೂ ಛಲವಾದಿ ತಿಮ್ಮಯ್ಯ ನಾರಾಯಣ ಸ್ವಾಮಿ. ನಾನು ತಿಮ್ಮಯ್ಯನ ಇನ್ಫ್ಲೂಯೆನ್ಸ್ ನನಗೇನೂ ಕೊಡಲಿಲ್ಲ. ನಿಮ್ಮದು ಮಲ್ಲಿಕಾರ್ಜುನ್ ಖರ್ಗೆ, ಅದು ನಿಮ್ಮ ಪಕ್ಕದ ಹೆಸರಿನ ಪಕ್ಕದಲ್ಲಿ ಖರ್ಗೆ ಅನ್ನೋದು ಇಲ್ಲದೇ ಇದ್ದಿದ್ರೆ ಮಂಡಲ್ ಪಂಚಾಯತ್ ಮೆಂಬರು ಆಗ್ತಿರಲಿಲ್ಲ. ನೀವು ತಿಳ್ಕೊಳ್ಳಿ ಇದನ್ನೆಲ್ಲ. ಹುಟ್ಟಿದ ಕಾಲದಿಂದ ನನಗೆ ಬುದ್ಧಿ ಬಂದ ದಿವಸದಿಂದ ಇವತ್ತಿನವರೆಗೂ ಜನರ ಜೊತೆಯಲ್ಲಿ ಹೋರಾಟದಲ್ಲಿದ್ದೀನಿ ನಾನು. ಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ, ಸಮುದಾಯಕ್ಕೆ ಹೋರಾಟ ಮಾಡಿದ್ದೀನಿ, ಇವತ್ತಿಗೂ ಅದನ್ನೇ ಮಾಡ್ತಿದ್ದೀನಿ. ನೀನೇನೇನು ಹೋರಾಟ ಮಾಡಿದ್ದೀಯ ಅಣ್ಣ, ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀಯ ನೀನು? ಈ ಸಮಾಜಕ್ಕೆ ಏನು ನಿನ್ನ ಕೊಡುಗೆ ಇದೆ? ನಾವು ಹುಟ್ಟಿದಾಗ ಕೆಳಗಡೆ ಹಾಸ್ಕೊಳ್ಳೋಕ್ಕೂ ಇಲ್ಲ, ಮೇಲೆ ಒದ್ಕೊಳ್ಳೋಕ್ಕಿರಲಿಲ್ಲ. ಗೋಣಿ ಚೀಲದಲ್ಲಿ ನುಗ್ಗಿಬಿಟ್ರೆ ಒಳಗಡೆಗೆ ರಾತ್ರಿ, ಮೇಲಕ್ಕೂ ಅದೇ ಆಗುತ್ತೆ, ತಳಗೂ ಅದೇ ಆಗುತ್ತೆ ಅಂತ ಬದುಕಿದವ್ರು ನಾವೆಲ್ಲ. ನಮ್ಗೆ ಅದನ್ನು ಹೇಳ್ಕೊಳ್ಳೋಕೆ ನಮಗೇನು ನಾಚಿಕೆ ಇಲ್ಲ. ನೀನು ಯಾವ ಗೋಣಿ ಚೀಲದಲ್ಲಿ ಮಲಗಿದ್ದೆ? ಐಶ್ವರ್ಯ ಈ ಜೀವನ ನಿಮ್ಮಂಗೆ ನಾವು ಮಾಡಿದವರಲ್ಲ. ಪರ್ಸನಲ್ ವಿಷಯಕ್ಕೆ ಬಂದರೆ ಮಾತ್ರ ತನ್ನಗಟ್ಟಲೆ ಐತೆ ನಿಮ್ಮದು ಹೇಳೋಕ್ಕೆ, ನನಗೆ ತನ್ನಗಟ್ಟಲೆ ಇದೆ ಈಗಲೂ. ಬಟ್ ನಾನು ಪರ್ಸನಲ್ ವಿಷಯಕ್ಕೆ ನಾನು ಬರೋದಿಲ್ಲ. ನಾನು ವಿರೋಧ ಪಕ್ಷದ ವಿಪಕ್ಷ ನಾಯಕನಾಗಿ ನನ್ನ ಗಮನಕ್ಕೆ ಬಂದಿದ್ದನ್ನು ಸಮಾಜಕ್ಕೆ ತಿಳಿಸಬೇಕು, ತಪ್ಪುಗಳಾಗಿರೋದನ್ನು ಸರಿಪಡಿಸಲಿಕ್ಕೆ ನಾನು ಸರ್ಕಾರದ ಗಮನ ಸೆಳೀಬೇಕು, ಅದನ್ನು ಮಾಡಿದ್ದೇನೆ. ಅದು ಬಿಟ್ಟು
ಈ ರೀತಿ ಮಾತಾಡ್ತಕ್ಕಂಥದ್ದಿರಲಿ.